ಮಾಡಿದ್ದೀವಿ ದರ್ಶನ್ ಅವ್ರು ಮಾಡಿದ್ದೀವಿ, ಸುದೀಪ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಗಣೇಶ್ ಜೊತೆ ಕೆಲಸ ಮಾಡಿದ್ದೀನಿ, ಎಲ್ಲ ಹೀರೋಗಳ ಜೊತೆ ಕೆಲಸ ಮಾಡಿದ್ದೀವಿ. ಎಲ್ಲರೂ ಬಂದರೂ ಮೈಸೂರನ್ನ ತುಂಬ ಪ್ರೀತಿಸ್ತಾರೆ. ಮೈಸೂರಲ್ಲಿ ಭಾಳ ಒಂದು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಮೈಸೂರು ಬಂದು ಹೋಗೋದೇ ಗೊತ್ತಾಯ್ಕಿಲ್ಲ, ಒಂದು ಮನೆ ಥರ ಮೈಸೂರು ಹೇಳಬೇಕು ಅಂದರೆ. ಅದರಲ್ಲಂತೂ ನಮ್ಮ ದರ್ಶನವ್ರಿಗಂತೂ ಮೈಸೂರು ಬಂದುಬಿಟ್ಟು ಅವ್ರಿಗೆ ಹಬ್ಬ. ಅವ್ರಿಗೆ ಏನಪ್ಪ ಅಂದರೆ ಒಂದು ಮೈಸೂರು ಶೂಟಿಂಗ್ ಬರ್ತಾರೆ, ಒಂದು 4 ಗಂಟೆ 5 ಗಂಟೆಗೆ ಅವ್ರ ಫಾರಮ್ ಹೌಸ್ ಇದೆ ಪಕ್ಕದಲ್ಲೇ, ಫಾರಮ್ ಹೊಸ್ಕೊಂಡು ಹೋಗ್ಬಿಡ್ತಾರೆ. ಅಚ್ಚುಕಟ್ಟಾಗಿ ಅವರೆಲ್ಲ ಒಂದಷ್ಟು ಪ್ರಾಣಿಗಳು ಸಾಕಿದ್ದಾರೆ, ಅಚ್ಚುಕಟ್ಟಾಗಿ ಅದ್ರ ಜೊತೆ ಆಟ ಆಡ್ಕೊಂಡು ಆರಾಮಾಗಿ ಅವರಿಂದನೇ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರು ಮೈಸೂರು ಇದ್ಬಿಟ್ಟು ದರ್ಶನ್ ಸರ್ಗೆ ಭಾಳ ಖುಷಿ ಅವ್ರಿಗೆ, ನಾನು ನೋಡ್ತೀವಲ್ಲ. ಆಮೇಲೆ ಮೈಸೂರು ಫ್ರೆಂಡ್ಸ್ಗಳು ಜಾಸ್ತಿ, ಮೈಸೂರು ಫ್ರೆಂಡ್ಸ್ಗಳು ತುಂಬ ಜನ ಬರ್ತಾರೆ ಅವ್ರಿಗೆ, ದರ್ಶನ್ ಸರ್ಗೆ ತುಂಬ ಜನ ಫ್ರೆಂಡ್ಸ್ಗಳು ಬರ್ತಾರೆ. ಈ ಥರ ಎಲ್ಲ ಹೀರೋಗಳು, ಒಬ್ಬೊಬ್ಬರು ಹೀರೋಗಳದ್ದು ಒಂಥರ ಇದೆ. ಬಟ್ ಮೈಸೂರನ್ನ ಯಾರೂ ಮೈಸೂರು ಕೆಲಸ ಆಗೋಲ್ಲ, ಮೈಸೂರು ಹಿಂಗಿಲ್ಲ ಹಂಗಿಲ್ಲ ಅನ್ನೋದು ಅನ್ನ ಕಲಾವಿದ ಒಬ್ಬ ಇಲ್ಲ. ಎಲ್ಲರೂ, ಎಲ್ಲ ಕಲಾವಿದರು ಮೈಸೂರು ಪ್ರೀತಿಸ್ತಾರೆ. ಲೆಕ್ಕ ಹಾಕಿ ಇಲ್ಲಿನ ಕನ್ನಡದಿಂದ ಹಿಡಿದು ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಜನ ಮೈಸೂರು ಇಷ್ಟಪಡ್ತಾರೆ. ಇವನು ಕಲಾವಿದರಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು. ಇಲ್ಲಿ ಏನಪ್ಪ ನಿಮಗೆ ಒಂದು ಏನಪ್ಪ ಅಂತಂದರೆ, ಇಲ್ಲಿ ಒಂದು ನಿಮಗೆ ಒಂದೇ ಒಂದು ಚಿಕ್ಕದಾಗಿ ಒಂದು ಹೊಡೆತ ಬೆಳೆದೇನಪ್ಪ ಅಂದರೆ ಪ್ರೊಡ್ಯೂಸರ್ಗೆ. ಆ ಪ್ರೊಡ್ಯೂಸರ್ ಹೊಡೆತ ಬೆಳೆದೇನಪ್ಪ ಅಂತಂದರೆ, ಇವ್ರನ್ನೆಲ್ಲ ತಂದು ಇಲ್ಲಿ ಗುಡ್ಡೆ ಹಾಕಿ ನೈಟ್ ಅವ್ರಿಗೆಲ್ಲ ರೂಮ್ ಕೊಟ್ಟು, ನೈಟ್ ಅವ್ರಿಗೆಲ್ಲ ಊಟ ಕೊಟ್ಟು, ಇವ್ರನ್ನ ಸಾಕೋದಿದೆಯಲ್ಲ ಎಲ್ಲರನ್ನೂ, ಅದೊಂದು ಹೊಡೆತ ಬೀಳ್ತದೆ. ಇದು ಪ್ರೊಡ್ಯೂಸರ್ಗೆ ಒಂದು, ಆದರೆ ಆ ಪ್ರೊಡ್ಯೂಸರ್ಗೆ ಒಂದು ಏಟ್ ಬೀಳ್ತದೆ ಈ ವಿಚಾರದಲ್ಲಿ. ಒಂದು ಸ್ವಲ್ಪ ಅವ್ರಿಗೆ ದುಡ್ಡು ಜಾಸ್ತಿ ಖರ್ಚಾಯ್ತು ಅಂದರೆ ಒಂದು ಕಡೆ, ಆದರೆ ಕೆಲಸನ ಅಷ್ಟೇ ಫಾಸ್ಟಾಗಿ ಆಗುತ್ತೆ, ಕೆಲಸನ ಅಷ್ಟೇ ಬೇಗ ಆಯ್ತದೆ. ಇನ್ನೇ ಬೆಂಗಳೂರಿದ್ರೆ ನಿಮಗೆ 8-9 ಗಂಟೆ ಕಮ್ಮಿ ಶೂಟಿಂಗ್ ಮಾಡೋಕ್ಕಾಗಲ್ಲ. ಮೈಸೂರಿದ್ರೆ 7 ಗಂಟೆಗೆ ಫಸ್ಟ್ ಶಾಟ್ ತೆಗಿತಾರೆ, ನಿಮ್ಗೆ 2 ಅವರ್ಸ್ ಮಿಕ್ತಲ್ವಾ. ಕೆಲವರು ಇದನ್ನು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡೋರು ಇದು ಲೆಕ್ಕಕ್ಕೆ ತಗೊಳಕ್ಕಿಲ್ಲ. ತುಂಬ ದೊಡ್ಡದಾಗಿ ಯೋಚನೆ ಮಾಡೋರು ಇದನ್ನು ಲೆಕ್ಕಕ್ಕೆ ತಗೊಳಕ್ಕಿಲ್ಲ. ಕೆಲಸ ಆಗಬೇಕು, ನಮಗೆ ಕೆಲಸ ಇಂಪಾರ್ಟೆಂಟು ಅನ್ನೋರು ಇರ್ತಾರಲ್ಲ ಅಂಥವ್ರು ಮೈಸೂರು ಬಂದುಬಿಡ್ತಾರೆ. ಡೇ ಒನ್ನಿಂದ ಮಾಡಿದ್ದೀನಿ ಸರ್, ಡೇ ಒನ್ನಿಂದ ದರ್ಶನ ಸಿನಿಮಾ, ಭಾಳಷ್ಟು ಸಿನಿಮಾಗಳು ಮಾಡಿದ್ದೀವಿ. ಅವ್ರಿಗೂ ಅಷ್ಟೇ, ಮೈಸೂರು ಕಂಡ್ರೆ ಅಯ್ಯಪ್ಪನಿಗೆ, ಮೈಸೂರವರಲ್ವ ಅವರು, ಮೈಸೂರು ಇರ್ತಾನೆ, ಮೈಸೂರು ಕಂಡ್ರೆ ಭಾಳ ಇಷ್ಟ ಅಯ್ಯಪ್ಪನಿಗೆ, ಭಾಳ ಇಷ್ಟ. ಜಾಲಿಯಾಗಿರ್ತಾರೆ, ತುಂಬ ಜಾಲಿಯಾಗಿರ್ತಾರೆ. ಅವ್ರಿಗೇನಪ್ಪ ಅಂದರೆ ಒಂದು 4 ಗಂಟೆ 4 ವರೆಗೆ ಬಿಟ್ಬಿಡ್ಬೇಕು ಅವ್ರಿಗೆ. ಅವ್ರು 4 ವರೆಗೆ ನೀ 5 ಗಂಟೆ ಮೇಲೆ ನೀವು ಯಾರು ಬಂದು ಏನು ಹೇಳಿದ್ರು ಅವ್ರು ಇರಲ್ಲ, ಅವರು ಓಡ್ಬಿಡ್ತಾರೆ. ಅವ್ರು ಏನೋ 6 ಗಂಟೆ ಇರ್ತಾರೆ ಅಂದರೆ ವಿಶೇಷ, ಅವತ್ತು ತುಂಬ ಇಂಪಾರ್ಟೆಂಟ್ ಸೀನ್ಸು ಅವತ್ತು ಇರಲೇಬೇಕು. ಅವರು ಇಲ್ಲ ಅಂತಂದರೆ ಅದು ಸೀನ್ ಆಗಲ್ಲ, ಯಾಕೆಂದರೆ ಆಲ್ ಆರ್ಟಿಸ್ಟು ಅದು ಇದು ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಇದ್ದರೆ ಮಾತ್ರ ಇರ್ತಾರೆ. ಇನ್ನೇನೋ ಸಣ್ಣ ಪುಟ್ಟ ಏನಾರು ಇದು ಆ ಥರ ಈ ಥರ ಇದ್ದರೆ ಒಂದು 4 ವರೆ 5 ಗಂಟೆಗೆಲ್ಲ ಅವರು ಫಾರಮ್ ಹೊಸ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿ ಜಾಲಿ ಇರ್ತಾರೆ. ಅಲ್ಲಿ ಅವ್ರದ್ದೊಂದು ಸಿನಿಮಾ ಇದು ಅದು ಪಿಕ್ಚರ್ ಒಂದು ಮೈಸೂರು ಬರಬೇಕಾಗಿತ್ತು ಇವಾಗ. ಅದು ಇಲ್ಲೇನೋ ಇಲ್ಲಿ ಹಾಸ್ಪಿಟ್ಲ್ ಏನೋ ಮೈಸೂರು ಸ್ಯಾಂಟಿನಮ್ ಹಾಸ್ಪಿಟ್ಲ್ ಅಂತ ಇದೆ ಮೈಸೂರಲ್ಲಿ, ಒಂಟಿಕ ಬರೋಡ ಅದೇನು ಕೊಡಲಿಲ್ಲ ಅಂದ್ಬಿಟ್ಟಿದ್ದೇನೋ, ಅದು ಡೇಟ್ ಮುಂದಕ್ಕೆ ಹೋಗಿದೆ. ಆ ಸಿನಿಮಾ ಮೈಸೂರು ಬರಬೇಕಾಗಿತ್ತು, ಆ ಸಿನಿಮಾ ಬೆಂಗಳೂರಲ್ಲಿ ನಡೀತಾ ಇದೆ, ಈಗ ಅದು ಬೆಂಗಳೂರು ನಡೀತಾ ಇದೆ, ಮುಂದೆ ಮೈಸೂರು ಬಂದಿಲ್ಲ ಅದು. ಕ್ರಾಂತಿ ಪಿಕ್ಚರ್ ಮೈಸೂರು ಬರಬೇಕಾಗಿತ್ತು, ಬಂದಿಲ್ಲ ಅವರು. ಮೈ ಬಿ ಬರ್ತಾ ಇಲ್ವ ಅಂತ ಐಡಿಯಾ ಇಲ್ಲ, ಗೊತ್ತಿಲ್ಲ ನಂಗೆ ಐಡಿಯಾ ಇಲ್ಲ. ಅದು ಮೈಸೂರೆಲ್ಲ ಲೊಕೇಶನ್ಸ್ ಎಲ್ಲ ಕನ್ಫರ್ಮ್ ಆಗಿತ್ತು, ಲಲಿತ್ ಮಹಲ್ ಪ್ಯಾಲೇಸು ಮತ್ತು ರಾಣಿಯವ್ರದ್ದು ಕ್ಲಬ್ ಹೌಸು ಮತ್ತು ಸ್ಯಾಂಟ್ರಮ್ ಹಾಸ್ಪಿಟ್ಲು ಒಂದಷ್ಟು ಲೊಕೇಶನ್ ಎಲ್ಲ, ಮತ್ತು ಅಲೋಕ ಬಿಲ್ಡಿಂಗ್ ಅಂತ ಎಲ್ಲ ಒಂದಷ್ಟು ಲೊಕೇಶನ್ ಎಲ್ಲ ನೋಡಿ ಓಕೆ ಮಾಡಿದರು. ಏನೋ ಕಾರಣ ಅಂತ ಬಂದಿಲ್ಲ, ಮೋಸ್ಟ್ಲಿ ಬಂದರೂ ಬರ್ಬೋದು, ಐಡಿಯಾ ಇಲ್ಲ ಏನು ಅಂತ ಗೊತ್ತಿಲ್ಲ. ಎಲ್ಲ ಸರ್ ಈ ಥರ ಆ ಥರ ಅಂತಲ್ಲ, ಎಲ್ಲ ಪ್ರತಿಯೊಬ್ಬರು ಹೀರೋಗಳು ಮೈಸೂರು ದುನಿಯಾ ವಿಜಯ್ ಸಿನಿಮಾಗಳೆಲ್ಲ ಹೆಚ್ಚು ಕಮ್ಮಿ ಅವ್ರು ಎಷ್ಟು ಸಿನಿಮಾ ಮಾಡಿದ್ದಾರೆ, ಅರ್ಧ ಸಿನಿಮಾ ಮೈಸೂರಲ್ಲೇ ಮಾಡಿದವರು. ಅವರು ಅಷ್ಟೇ, ನಾಯಪ್ಪನ ಅಷ್ಟೇ, ಏನು ಮೈಸೂರು ಬಂದುಬಿಟ್ರೆ ಜಾಲಿ ಅಯ್ಯಪ್ಪನಿಗೆ ಫಸ್ಟ್ ಕ್ಲಾಸಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸರ್ ಮೈಸೂರನ್ನ ಪ್ರೀತಿಸ್ತಾ ಇದ್ದವ್ರು ಯಾರಿಲ್ಲ ಸರ್, ಪ್ರತಿಯೊಬ್ಬ ಹೀರೋನು ಪ್ರೀತಿಸ್ತಾರೆ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಪ್ರೀತಿಸ್ತಾರೆ. ಒಂದು ಹೇಳಿದ್ನಲ್ಲ, ಸ್ವಲ್ಪ ಒಂಚೂರು ಹೊಡೆತ ಬೀಳೋದು ಪ್ರೊಡ್ಯೂಸರ್ಗೆ ಪಾಪ. ಇವ್ರು ಎಲ್ಲರಿಗೂ ರೂಮು, ನೈಟ್ ರೂಮು, ಆಮೇಲೆ ಇದೆಲ್ಲ ಬಾಟಗಳು, ಊಟ ತಿಂಡಿ ಅನ್ನೋದೈತಿಲ್ಲ, ಅದೊಂದು ಬಿಟ್ಟರೆ ಇನ್ನು ಮಿಕ್ಕಿದ್ದು ನಿಮ್ಮ ಕೆಲಸ ವಿಚಾರದಲ್ಲಿ ಕೆಲಸ ಎಲ್ಲ ಸ್ಪೀಡಾಗುತ್ತೆ, ಕೆಲಸ ಎಲ್ಲ ಚೆನ್ನಾಗಾಗುತ್ತೆ, ನ್ಯಾಚುರಲ್ ಲೊಕೇಶನ್ ಸಿಗುತ್ತೆ, ಈ ಥರ. ಆಮೇಲೆ ಎಲ್ಲ ಒಂದೇ ಕಡೆ ಇರ್ತಾರೆ,
ಕೆಲಸ ಪಟ 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 ಅಂತ ಆಯ್ತದೆ. ಬೆಂಗಳೂರು ನಿಮ್ಗೆ ಹಂಗಾಗಲ್ಲ, ಬೆಂಗಳೂರು ನಿಮ್ಗೆ ಕಷ್ಟ. ಬೆಂಗಳೂರಲ್ಲಿ ಇವತ್ತು ಬಂದು ನಾಳೆ ಬರಲ್ಲ, ನಾಳೆ ಬಂದು ನಾಳೆ ಬರಲ್ಲ, ಅಲ್ಲಿ ಏನೋ ಒಂದು ಎಡವಟ್ಟಾಗಿರ್ತದೆ. ಮೈಸೂರು ಹಂಗಲ್ಲ, ಎಲ್ಲ ಒಂದು ಸಲ ಬಂದುಬಿಟ್ಟಿರ್ತಾರಲ್ಲ ಮೈಸೂರಿಗೆ, ಎಲ್ಲ ಓಡಲಿರ್ತಾರೆ. ಅವ್ರು ಬಂದು ಶೂಟಿಂಗ್ ಮಾಡಲೇಬೇಕು, ಕೆಲಸ ಮುಗಿಸಿ ವಾಪಸ್ ಹೋಗಲೇಬೇಕು ಅನ್ನೋ ಥರ ಇದರಿಂದ ನಿಮಗೆ ಕೆಲಸ ಫಾಸ್ಟ್ ಆಗುತ್ತೆ.